ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಕಲ್ಪನಾ, ನಿನ್ನ ಮೊಮ್ಮಗು ಚಿನ್ನು ಹೊಟ್ಟೆಯಲ್ಲಿ ಬೆಳೀತಾ ಇದೆ. ಚಿನ್ನುಗೆ ಏನೇನು ತಿನ್ನಿಸ್ಬೇಕು, ಏನೇನು ತಿನ್ನಿಸ್ಬಾರ್ದು ಅದನ್ನೆಲ್ಲ ನಿಮ್ಮ ಅಮ್ಮ ನೋಡ್ಕೊತಾರೆ. ಅವಳಿಗೆ ಜ್ಯೂಸ್ ಕೊಡೋದು, ಡ್ರೈ ಫ್ರೂಟ್ಸ್ ಕೊಡೋದು ಅದನ್ನೆಲ್ಲ ಪಾರ್ವತಿ ಮಾಡ್ತಾಳೆ. ನೀನೇನು ಮಾಡ್ತೀಯ? ಅದರ ಅವಶ್ಯಕತೆ ಇಲ್ಲಪ್ಪ, ಚಿನ್ನು ಗರ್ಭಿಣಿ ಆಗಿಲ್ಲ. ನೀನು ಯಾರೇ ಚಿನ್ನು ಗರ್ಭಿಣಿ ಅಲ್ಲ ಅಂತ ಹೇಳಿದ್ದು? ನನಗೆ ಡಾಕ್ಟ್ರೆ ಹೇಳಿದ್ರಮ್ಮ, ಬೇಕಾದ್ರೆ ನೀನು ಕೇಳಿಸ್ಕೊ. ಹಲೋ ಡಾಕ್ಟರ್, ಚಿನ್ನು ರಿಪೋರ್ಟ್ ಬಗ್ಗೆ ಮತ್ತೊಂದ್ಸಲ ಹೇಳ್ತೀರಾ? ಹಾ ಕೇಳಿಸ್ಕೊಳ್ಳಿ. ನೋಡಿ, ನಾನ್ ಮೊದ್ಲೇ ಹೇಳ್ದಾಗೆ ಈ ಪ್ರೊಸೆಸ್ ನಲ್ಲಿ ಸಕ್ಸಸ್ ರೇಟ್ 65% ಇರುತ್ತೆ. ತೊಂದ್ರೆ ಇಲ್ಲ, ಈ ಕನ್ಸೀವ್ ಆಗದೆ ಹೋದ್ರೆ ಏನಾಯ್ತು? ಇನ್ನೊಂದ್ಸಲ ಪ್ರಯತ್ನ ಮಾಡ್ಬೋದಲ್ಲ, ನೆಕ್ಸ್ಟ್ ಟೈಮ್ ಚಿನ್ನು ಕನ್ಸೀವ್ ಆಗ್ತಾಳೆ. ಅದ್ ಹೇಗಾಗುತ್ತೆ ಡಾಕ್ಟ್ರೆ? ವಾಂತಿ ಬರುತ್ತೆ ಅಂತಾಳೆ, ತಲೆ ಸುತ್ತು ಅಂತಾಳೆ, ಗರ್ಭಿಣಿಗಿರೋ ಎಲ್ಲಾ ಲಕ್ಷಣಗಳು ಇವಳು ಕಾಣಿಸ್ತಾ ಇದೆ. ಹಾ ಅಮ್ಮ, ಅದೇ ನನಗೂ ಅರ್ಥ ಆಗ್ತಿಲ್ಲ. ಆದ್ರೆ ರಿಪೋರ್ಟ್ ಪ್ರಕಾರ ಲಕ್ಷ್ಮಿ ಪ್ರೆಗ್ನೆಂಟ್ ಅಲ್ಲ. ಡಾಕ್ಟರ್, ಇನ್ನೊಂದ್ಸಲ ರಿಪೋರ್ಟ್ ನೋಡಿ ಬಂದ್ಸಲ ನನ್ಗೆ ಯಾಕೋ ಅವಳು ಪ್ರೆಗ್ನೆಂಟ್ ಅಂತ ಅನ್ನಿಸ್ತಾ ಇದೆ. ನೋಡಿದೀನಿ, ನನ್ಗೂ ಸ್ವಲ್ಪ ವಿಚಿತ್ರ ಅನ್ನಿಸ್ತು. ಕನ್ಸೀವ್ ಆಗ್ಬೇಕಿತ್ತು ಆದ್ರೆ ಆಗ್ಲಿಲ್ವಲ್ಲ. ಆದ್ರೂ ಲಕ್ಷಣಗಳು ಕಾಣಿಸ್ತಾ ಇದೆ ಅಂದ್ರೆ ಬಹುಶಃ ನಾನ್ ಕನ್ಸೀವ್ ಆಗ್ತೀನಿ ಅನ್ನೋ ಆಸೆ ಇತ್ತು ಅನ್ಸುತ್ತೆ ಲಕ್ಷ್ಮಿ ಅವ್ರಿಗೆ. ಅದವ್ರಿಗೆ ಆ ಫೀಲ್ ಕೊಡ್ತಿದೆ ಅಷ್ಟೇ. ಬಟ್ ಐ ಆಮ್ ಶೋರ್ ಲಕ್ಷ್ಮಿ ಅವರು ಕನ್ಸೀವ್ ಆಗಿಲ್ಲ, ಅವರು ಪ್ರೆಗ್ನೆಂಟ್ ಅಲ್ಲ. ಮನೋಜ್, ಎಲ್ಲ ನಮ್ ಪ್ಲಾನ್ ಪ್ರಕಾರನೇ ನಡೀತಾ ಇದೆ, ಪಕ್ಕಾ ನಡೀತಾ ಇದೆ, ಯಾವ ತೊಂದ್ರೆನು ಇಲ್ಲ. ಆದಷ್ಟು ಬೇಗ ಅಕ್ಕ ಮಗಳು ಮುಳ್ಳನ್ನ ಮನೆಯಿಂದ ಆಚೆ ಹಾಕ್ತಿದ್ದಾಳೆ. ಹಾಗಾದ್ರೆ ತುಪ್ಪ ಸುರಿಯ ಕೆಲಸನ ಚೆನ್ನಾಗೇ ಮಾಡ್ತಿದೀಯ ಅನ್ನೋ? ತುಪ್ಪ ಒಂದೇ ಸುರಿತಾ ಇಲ್ಲ, ಗಾಳಿನೂ ಹಾಕ್ತಾ ಇದೀನಿ. ಎಲ್ಲ ಒಂದ್ ಹಂತಕ್ಕೆ ಸಿದ್ಧವಾಗಿದೆ ಮನೋಜ್, ನೀನು ಅಖಾಡ ಕಿಳಿಯೋ ಟೈಮ್ ಬಂತು. ಹಾಗಾದ್ರೆ ಡೈರೆಕ್ಟ್ ಆಗಿ ಮನೆಗೆ ನುಗ್ಗಿ ಇಟ್ಬಿಡು ಅಂತೀಯ? ಚೇ, ಅದಕ್ಕಿನ್ನೂ ಟೈಮ್ ಬಂದಿಲ್ಲ, ಹಾಗೆಲ್ಲ ಮಾಡ್ಬೇಡ ನೀನು. ಮತ್ತೆ ನಾನ್ ಯಾಕೆ ಅಖಾಡ ಕಿಳಿಬೇಕು? ಏನ್ ಮನೋಜ್ ಹೀಗಂತ ಇದ್ಯಾ? ಚಿನ್ನು ಆ ಮನೆಯಿಂದ ಗೊಂಬೆ ಶ್ರೀರಕ್ಷೆಯಿಂದ ಹೊರಗೆ ಬೀಳ್ತಾ ಇದ್ದಾಳೆ. ಅವಳ ಮನೆಯಿಂದ ಆಚೆ ಬರ್ತಿದ್ದ ಹಾಗೆ ಅವಳ ಕತೆನ ಮುಗಿಸೋ ಕೆಲಸ ನಿಂದು. ಆದ್ರೆ ಒಂದ್ ವಿಷಯ, ಯಾವುದೇ ಕಾರಣಕ್ಕೂ ಅವಳು ಕೊಲೆ ಆಗಿದ್ದಾಳೆ ಅನ್ನೋ ಸಂಶಯ ಯಾರಿಗೂ ಬರಬಾರ್ದು. ಇದೊಂದು ಆಕ್ಸಿಡೆಂಟ್, ಕಲ್ಪನಾ ಅಕ್ಕ ಅವಳನ್ನ ಮನೆಯಿಂದ ಆಚೆ ಹಾಕಿದ್ರಿಂದ ಅವಳು ಸತ್ತೋದ್ದು ಅನ್ನೋ ಹಾಗಾಗಬೇಕು. ಓಕೆ? ಎಂತ ಕ್ರಿಮಿನಲ್ ಬುದ್ಧಿನೇ ನಿಂದು. ಅಕ್ಕನ ಜೊತೆ ಚೆನ್ನಾಗಿ ನಗ್ನಗ್ತಾ ನಾಟಕ ಆಡ್ಕೊಂಡು ಮಾತಾಡಿ ಅವಳ ವಿರುದ್ಧ ಮಗಳನ್ನೇ ಎತ್ಕಡ್ತಿದೆಯಲ್ಲ, ಆಹಾ ಸೂಪರ್ ಕಣೆ. ಕ್ರಿಮಿನಲ್ ಅಂದ್ರೆ ನಿನ್ನ ಹಾಗಿರ್ಬೇಕು. ಯಾರ ಜೊತೆ ಮಾತಾಡ್ತಿದ್ದಾಳೆ ಇವಳು? ಯಾರು ಕಾಣಿಸ್ತಾನೆ ಇಲ್ವಲ್ಲ? ಇಷ್ಟೊಂದು ನೊಗ್ನೊಗ್ತಾ ಬೇರೆ ಮಾತಾಡ್ತಿದ್ದಾಳಲ್ಲ. ಕುಮ್ಮಿ ಡಾರ್ಲಿಂಗ್, ಇಲ್ಲಿದಾನ ನನ್ನ ಡವ್ವು? ಅಲ್ಲೇ, ಮನೋಜನ್ ಜೊತೆ ಸಂಬಂಧನೇ ಇಲ್ಲ ಅನ್ಕೊಂಡು ಓಡಾಡ್ತಿದ್ಯಾ? ಇಲ್ಲಿ ನಿನ್ನ ಡವ್ ಜೊತೆ ಕುಚು ಕುಚು ಮಾಡ್ತಾ ಇದ್ಯಾ ಡಾರ್ಲಿಂಗ್? ನಿನ್ಗೆ ಇದೇ ಕಣೆ ಮುಂದೆ ಮಾರಿ ಹಬ್ಬ, ಮಾಡ್ತೀನಿರು.
ಅಯ್ಯೋ ದೇವ್ರೆ, ಅವ್ವ ನನ್ ತವ ಮಾತಾಡಕ್ ಬರ್ತಿದ್ದಾರೆ. ಅವ್ರ ತವ ನಾನ್ ಸಿಕ್ಕಾಕೊಂಡ್ರೆ ಖಂಡಿತ ನನ್ ಮಾತಾಡಕ್ ಬಿಡಲ್ಲ. ಏನ್ ಮಾಡ್ಲಿ? ಏಯ್ ಏನ್ರಿ, ದೇವ್ರು ಹೀಗ್ ನಿರಾಶೆ ಮಾಡ್ಬಿಟ್ಟು ಚಿನ್ನು ಬೇಜಾರು ಮಾಡ್ಕೋಬೇಡ. ಡಾಕ್ಟ್ರೇ ಹೇಳಿದ್ದಾರಲ್ಲ ಇನ್ನೊಂದ್ಸರಿ ಪ್ರಯತ್ನ ಪಡೋಣ ಅಂತ, ಮತ್ತೆ ಪ್ರಯತ್ನ ಪಟ್ರಾಯ್ತು. ಆಗೋದೆಲ್ಲ ಒಳ್ಳೇದಕ್ಕೆ, ಈಗಾಗಿದ್ದೆಲ್ಲ ಒಳ್ಳೇದೇ ಅನ್ಕೋಣ. ಯಾರಿಗ್ ಗೊತ್ತು ಭಗವಂತನ ಇಚ್ಛೆ ಏನಿದೆಯೋ ಏನು. ಕೊಂಬೆ ಅಕ್ಕನಿಗೆ ಮಗು ಕೊಡ್ಬೇಕು ಅನ್ನೋದೇ ನನ್ನ ಆಸೆ. ನನ್ನ ಹೊಟ್ಟೆಲಿ ಹುಟ್ಟ ಮಗು ಕೊಂಬೆ ಅಕ್ಕನ ಮಡ್ಲಲ್ಲಿ ಆಡ್ಬೇಕು, ಇದೇ ನನ್ನ ಕೊನೆ ಆಸೆ. ಇದೊಂದು ಆಸೆ ಈಡೇರ್ ಬಿಟ್ರೆ ಜೀವನದಲ್ಲಿ ಎಲ್ಲ ಆಸೆ ಈಡ ಸಾಧ್ಯ ಇಲ್ಲ ಕಡೆ. ನೀನ್ ಕನ್ಸೀವ್ ಆಗದೆ ಹೋದ್ರೆ ನಿನ್ನ ಮನೆಯಿಂದ ಆಚೆ ಕಳ್ಸೋದು ಅಂತ ನಿರ್ಧಾರ ಆಗಿ ಆಚೆ ಕಳ್ಸೇ ಕಳಿಸ್ತೀನಿ. ಚಿನ್ನು ರೂಮಲ್ಲಿ ಧೂಳಿದೆ, ಬಂದು ಕ್ಲೀನ್ ಮಾಡ್ಬಾ. ಅವ ಐದು ನಿಮಿಷ ಅವ, ಅಜ್ಜಿ ಕಾಲು ಹೋಗ್ತಾ ಇದ್ದೀನಿ, ಒಂದು ಐದು ನಿಮಿಷ ಬಿಟ್ಟು ಬರ್ತೀನಿ. ಪರವಾಗಿಲ್ಲ ಹೋಗ್ಬೇಕಂತ. ಇಲ್ಲ ಅಜ್ಜಿ, ನಿನ್ನೆಯಿಂದ ನಿಮ್ ಕಾಲು ನೋಯ್ತಿದೆ ಅಂತ ಹೇಳಿದ್ರಲ್ಲ, ಒಂದು ಐದು ನಿಮಿಷ ನಿಮ್ ಕಾಲು ಒತ್ಬಿಟ್ಟು ಆಮೇಲೆ ಹೋಗ್ತೀನಿ. ಕಲ್ಪನಾ ನಾನು ಕಳಿಸ್ತೀನಿ ಹೋಗಮ್ಮ. ಅತ್ತೆ ನಿನ್ನ ಹೇಗ್ ನೋಡ್ತೀನಿ? ಏನ್ ಕೊಟ್ಟ ಮಾತನ್ನ ಉಳಿಸ್ಕೊಡು ಅಂತಾರೆ, ಇಲ್ಲ ಮನೆ ಬಿಟ್ಟು ಆಚೆ ಹೋಗು ಅಂತಾರೆ. ಹಾಗೇನ್ ಇಲ್ಲ ರಮಣ, ನನ್ ಮನೆ ಬಿಟ್ಟು ಹೋಗ್ಬಾರ್ದು. ಕೊಂಬೆ ಅಕ್ಕನ ಮಗು ಹೆತ್ಕೊಟ್ಟೆ, ನಾನು ಈ ಮನೆ ಬಿಟ್ಟು ಹೋಗೋದು. ಅತ್ತೆ ಕೇಳ್ಬೇಕಲ್ಲ, ಏನಾದ್ರೂ ಮಾಡ್ಬೇಕು ರಮಣ್ಣ, ಇಲ್ಲಾಂದ್ರೆ ಇಲ್ಲಾಂದ್ರೆ ಹಾಕೊಂಡ್ ಮುಂದ ಗೆದ್ ಬಿಡ್ತಾಳೆ. ನಾನೇನಾದ್ರೂ ಮನೆ ಬಿಟ್ಟು ಹೋಗ್ಬಿಟ್ರೆ ಕೊಂಬೆ ಅಕ್ಕನ್ಗೆ ಮಗು ಆಗಕ್ ಬಿಡಕ್ಕಿಲ್ಲ, ಆಮೇಲೆ ಯಾರೇ ಬಂದ್ರು ಅವ್ರ ತಾಯಿ ಆಗಕ್ ಬಿಡಕ್ಕಿಲ್ಲ. ಇಲ್ಲ ರಮಣ್ಣ, ಕೊಂಬೆ ಅಕ್ಕ ಮಗುಗೆ ನಾನೇ ತಾಯಿ ಆಗ್ಬೇಕು. ನನ್ ಮಗು ಹೆತ್ಕೊಟ್ಟು ದೇವ್ರಾಣೆಗೂ ನನ್ನ ಮನೇಲಿ ಇರಕ್ಕಿಲ್ಲ. ಮನೆ ಬಿಟ್ಟು ಹೊಂಟೋಯ್ತೀನಿ, ಮನೆ ಬಿಟ್ಟು ಹೊಂಟೋಯ್ತೀನಿ. ಅಮ್ಮ ಚಿನ್ನು ಪರಿಸ್ಥಿತಿ ನೋಡಕ್ ಆಗ್ತಿಲ್ಲ ಅಮ್ಮ. ಎಲ್ ಕಲ್ಪನಾ ಅತ್ತೆ ಮನೆಗ್ ಬಂದ್ರೆ ಮನೆಯಿಂದ ಆಚೆ ಹಾಕ್ತಾರೋ ಅಂತ ಕದ್ದು ಮುಚ್ಚಿ ಓಡಾಡ್ತಿದ್ದಾಳೆ. ಯಾಕ ಮಗುಗಿಂತ ಅನ್ಯಾಯ ಮಾಡ್ತಾ, ಯಾವಾಗ ಅವಳಿಗೆ ನ್ಯಾಯ ಸಿಗೋದು? ತನ್ ಮನೇಲಿ ತಾನ್ ಕದ್ದು ಮುಚ್ಚಿ ಯಾವಾಗ ಅವಳಿಗೆ ನ್ಯಾಯ ಸಿಗೋದು? ಏ ಏನೇ ಹೇಳ್ತಾ ಇದೀಯಾ, ನನ್ನ ಮಗಳಗ್ ಮಗು ಆಗೋದಕ್ಕೆ ಯಾರೇ ಬಿಡಲ್ಲ, ಏನೇ ನಿನ್ ಮಾತಿನ ಅರ್ಥ? ಅಕ್ಕನ ಮಗು ಸತ್ತಿತ್ತ ಆಕಸ್ಮಿಕ ಅಲ್ಲ ಅವ, ಅದು ಕೊಲೆ. ಆದಷ್ಟು ಬೇಗ ಇವ್ರನ್ನ ಹಾಸ್ಪಿಟಲ್ ಶಿಫ್ಟ್ ಮಾಡ್ಬೇಕು, ಇಲ್ಲದಿದ್ರೆ ಜೀವಕ್ಕೆ ತೊಂದ್ರೆ. ಏನಾಗಿದೆ ನಮ್ಮ ಪಾರ್ವತಿಗೆ? ಇವ್ರಿಗೆ ಮೈಂಡ್ ಹಾರ್ಟ್ ಅಟ್ಯಾಕ್ ಆಗಿದೆ. ಹಾರ್ಟ್ ಅಟ್ಯಾಕ್? ಅಯ್ಯೋ ಭಗವಂತ, ಈಗಲೂ ಕಾಲ ಮುಂಚಿಲ್ಲ. ಆದಷ್ಟು ಬೇಗ ಇವ್ರನ್ನ ಹಾಸ್ಪಿಟಲ್ ಶಿಫ್ಟ್ ಮಾಡ್ಬೇಕು, ಇವ್ರಿಗೆ ಆಕ್ಸಿಜನ್ ಅವಶ್ಯಕತೆ ಇದೆ. ಎಷ್ಟು ಬೇಗ ಆಂಬ್ಯುಲೆನ್ಸ್ ಬರುತ್ತೋ ಅಷ್ಟು ಒಳ್ಳೇದು.
ಬೇಗ ನಾನ್ ಮಾಡ್ತೀನಮ್ಮ. ಇತ್ತೀಚೆಗೆ ಏನಾದ್ರು ಸ್ಟ್ರೆಸ್ ಅಲ್ಲಿ ಇದ್ರ ಇವರು? ಹೌದು ಡಾಕ್ಟ್ರೆ, ಇತ್ತೀಚೆಗೆ ಮನೆ ಪರಿಸ್ಥಿತಿನೇ ಸರಿ ಇಲ್ಲ, ಬೇಜಾರು ನೋವಲ್ಲಿದ್ದಾಳೆ, ಮನೇಲಿ ಯಾರಿಗೂ ನೆಮ್ಮದಿ ಇಲ್ಲ. ಅವ್ರಲ್ಲಿ ಮೊನ್ನೆ ಬೇರೆ ಉಪವಾಸ ಇದ್ದಾಳೆ, ಅವತ್ತು ಮಾತ್ರ ತಗೊಂಡಿಲ್ಲ, ಊಟನೂ ಮಾಡಿಲ್ಲ. ಇದೇ ರೀ ಬೇಡ ಅಂತ ಹೇಳೋದು, ಭಕ್ತಿ ಇರ್ಬೇಕು, ಆದ್ರೆ ಜೀವನೇ ಪಣಕ್ಕಿತ್ತು. ಭಕ್ತಿ ಪ್ರದರ್ಶನ ಮಾಡು ಅಂತ ಯಾವ್ದಾದ್ರು ದೇವರು ಹೇಳಿದಾನೆ ಇಲ್ರಿ? ಚಂದು 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 ಅವರಿಲ್ಲಿ, ಚಂದು ಬರ್ಲಿ ಅಂತಾನೆ ಪಾರ್ವತಿ ವೃತ ಮಾಡ್ತಿದ್ದ ಡಾಕ್ಟ್ರೆ. ಅವನು ಬಿಸ್ನೆಸ್ ಮೀಟಿಂಗ್ ಅಂತ ಹೊರಗಡೆ ಹೋಗಿದ್ದಾನೆ, ಎರಡು ದಿವಸದಿಂದ ಯಾರ ಕೈಗೂ ಸಿಗ್ತಾನೆ ಇಲ್ಲ, ಫೋನ್ಗೂ ಸಿಗ್ತಾ ಇಲ್ಲ. ಅದಕ್ಕೋಸ್ಕರನೇ ಅವಳು ತುಂಬಾ ಭಯ ಪಟ್ಕೊಂಡಿರ್ಬೇಕು. ನೋಡಿ, ಆದಷ್ಟು ಬೇಗ ನಿಮ್ ಮೊಮ್ಮಗನ್ಗೆ ಬರೋದಿಕ್ ಹೇಳಿ, ಅವ್ರು ಬಂದ್ರೆ ಇವ್ರ ಕಂಡೀಷನ್ ಸ್ವಲ್ಪ ಸುಧಾರಿಸ್ಬೋದು, ಇಲ್ಲಾಂದ್ರೆ ಏನಾಗತ್ತೋ ಹೇಳಕ್ಕಾಗಲ್ಲ. ಏನೇ ನಿನ್ ಮಾತಿನ ಅರ್ಥ? ಯಾರು ಯಾರು ಸಾಸಿದ್ದು? ಬೇರೆ ಯಾರು ಅಲ್ಲ ಅವ, ಕುಮುದ ಚಿಕ್ಕೆ. ಅಕ್ಕನ ಮಗು ಸಾವಿಗೆ ಕಾರಣ ಕುಮುದ ಚಿಕ್ಕೆ. ಅವರು ಮನೋಜ್ ಸೇರ್ಕೊಂಡು ಕೊಂಬೆ ಅಕ್ಕನ ಮಗುನ ಸಾಯಿಸ್ಬಿಟ್ರವ. ಅಕ್ಕ ಏನಾಯ್ತಕ್ಕ? ಯಾಕೆ ನೀವಿಬ್ರು ನನ್ನ ಹಾಗೆ ನೋಡ್ತಿದ್ದೀರ? ಮುಗೀತು ಮುಗೀತು ನಿನ್ನ ಹೋಸರ ಬಳ್ಳಿ ನಾಟಕ. ಇನ್ ಮುಂದೆ ನಿನ್ ನಾಟಕ ನಡೆಯಕ್ಕಿಲ್ಲ. ನಿನ್ ಬಗ್ಗೆ ಅವನ್ಗೆಲ್ಲ ಹೇಳಿದೀನಿ, ಕೊಂಬೆ ಅಕ್ಕನ ಮಗು ಕೊಂದಿದ್ ನೀನೆ ಅಂತಾನು ಹೇಳಿದೀನಿ. ಅವ ಅಪ್ಪಾಜಿನ ಕೊಲೆ ಮಾಡೋದಕ್ ಪ್ರಯತ್ನ ಪಟ್ಟಿದ್ದು ಇವಳೇ ಅವ. ಇವಳು ಇವಳು ಗಂಡ ಸೇರ್ಕೊಂಡು ನಿಮ್ ಸಂಸಾರನ ಹಾಳು ಮಾಡ್ಬೇಕು ಅಂತ ಹೊರಟಿದ್ದಾರೆ. ಅಕ್ಕ ಅಕ್ಕ ನೀನು ಇವಳ ಮಗನ ನಂಬ್ತೇನೆ? ಡಾಕ್ಟರ್ ಏನಾಯ್ತು ನಮ್ಮ ಪಾರ್ವತಿಗೆ? ರಾಯ್ರೇ ಆದಷ್ಟು ಬೇಗ ಹಾಸ್ಪಿಟಲ್ ಶಿಫ್ಟ್ ಮಾಡ್ಬೇಕು. ನೋಡಿ ಆಂಬ್ಯುಲೆನ್ಸ್ ಅಂತ ಫೋನ್ ಮಾಡಿ. ಡಾಕ್ಟರ್ ಕಾಲ್ ಮಾಡಿದೆ, ಇನ್ನೊಂದು 5 ಮಿನಿಟ್ಸ್ ಆಂಬ್ಯುಲೆನ್ಸ್ ಬರುತ್ತಂತೆ. ಚಂದು ಚಿನ್ನು ಕೈ ಬಿಟ್ಟು ನೋಡಿ, ಆದಷ್ಟು ಬೇಗ ನಿಮ್ ಮೊಮ್ಮಗನ್ಗೆ ಬರೋದಿಕ್ ಹೇಳಿ, ಅವ್ರು ಬಂದ್ರೆ ಇವ್ರ ಕಂಡೀಷನ್ ಸ್ವಲ್ಪ ಸುಧಾರಿಸ್ಬೋದು, ಇಲ್ಲಾಂದ್ರೆ ಏನಾಗತ್ತೋ ಹೇಳಕ್ಕಾಗಲ್ಲ. ಪಾರ್ವತಿ ಚಂದು ನಾನು ಫೋನ್ ಮಾಡಿದ್ನಮ್ಮ, ಅವ್ನು ಕೈಲಾಶನ್ ಜೊತೆ ಬರ್ತಾ ಇದ್ದಾನೆ, ಹುಷಾರಾಗಿದ್ದಾನೆ, ಏನು ಯೋಚನೆ ಮಾಡ್ಬೇಡಮ್ಮ, ಅವ್ನಿಗೆ ಏನೂ ಆಗಿಲ್ಲ. ಹೌದು ಪಾರ್ವತಿ, ಚಂದು ಏನು ಆಗಿಲ್ಲ, ಬರ್ತಿದ್ದಾನೆ. ನಿನ್ ಹೆಂಡತಿ ಕೈ ಬಿಡ್ಬೇಡ. ಅಮ್ಮ ಅತ್ತಿಗೆ ಏನೇನೋ ಹೇಳ್ತಿದಾರಮ್ಮ, ಚಿನ್ನು ಕೈ ಬಿಡ್ಬೇಡ ಅಂತ ಹೇಳ್ತಿದಾರೆ, ಗೊಂಬೆ ಅಂತ ಹೇಳ್ಬೇಕಲ್ವಾ? ನೋಡಿ ಇವ್ರಿಗೆ ಪ್ರಜ್ಞೆ ಇಲ್ಲ, ಅನ್ಕಾನ್ಶಿಯಸ್ ಅಲ್ಲಿ ಏನೇನೋ ಮಾತಾಡ್ತಿದ್ದಾರೆ, ನೀವ್ ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡಿ. ಪಾರ್ವತಿ ಏನೇನೋ ಮಾತಾಡ್ತಿದ್ದಾಳೆ. ಏನಾಗಲ್ಲ ಕಣೆ, ಹುಷಾರಾಗ್ತಾಳೆ, ಡಾಕ್ಟರ್ ಹೇಳಿಲ್ವಾ, ಯೋಚನೆ ಮಾಡ್ಬಿಡ. ಇವಳೆ ಗೊಂಬೆ ಅಕ್ಕನ ಮಗುನ ಕೊಂದಿದ್ದು, ಅಪ್ಪಾಜಿನ ಕೊಲೆ ಮಾಡೋದಕ್ ಪ್ರಯತ್ನ ಪಟ್ಟಿದ್ದು ಇವಳೆ. ಅಕ್ಕ ಇವಳ ಮಾತನ್ನ ನಂಬೇಡ ಕಣೆ, ಇವಳ ಮಾತನ್ನ ನಂಬೇಡ. ಇವಳು ತಲೆ ಕೆಟ್ಟದೆ ಏನೇನೋ ಹೇಳ್ತಿದ್ದಾಳೆ, ಇವಳು ಸುಳ್ಳು ಹೇಳ್ತಿದ್ದಾಳೆ. ಅಕ್ಕ ನಮ್ಮಿಬ್ರು ಮಧ್ಯನೇ ಬೆಂಕಿ ಹಚ್ಚಕ್ ನೋಡ್ತಿದ್ದಾಳೆ ಇವಳು. ಇವಳ ಮಾತನ್ನ ನೀ ನಂಬ್ತೀಯ ಅಕ್ಕ? ನಿಜ ಕಣೆ, ನೀನ್ ಹೇಳಿದ್ದು ನಿಜನೇ ಕಣೆ. ಅಕ್ಕ ನಾನೇನಕ್ಕ ಹೇಳ್ದೆ? ಈ ಮನೆ ಹಾಳಿ, ಈ ಮನೇಲಿ ಇರೋದಕ್ಕೋಸ್ಕರ ಯಾರ ಮೇಲೆ ಏನ್ ಬೇಕಾದ್ರೂ ತಪ್ಪು ಹೊರತಾಳೆ. ನಾಳೆ ನನ್ನ ಗೊಂಬೆನ ನಾನೇ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟೆ ಅಂತ ಅದನ್ನ ಬೇಕಾದ್ರೂ ಹೇಳ್ತಾಳೆ ಕಣೆ. ಅಬ್ಬ ಏನ್ ಮಾತಾಡ್ತಿದ್ದೀರಾ, ನಾನು ನಿಜ ಹೇಳ್ತಾ ಇದ್ದೀನಿ. ಅಬ್ಬಬ್ಬಬ್ಬ ಕುಮುದ, ಇವಳಿದೆ ಮನೇಲಿ ಇರೋದಕ್ಕೆ ಎಷ್ಟು ಕೀಳ್ ಮಟ್ಟಕ್ ಬೇಕಾದ್ರೂ ಇಳಿತಾಳೆ ಕಣೆ.
ಇವಳು ಇಲ್ಲೇ ಇದ್ರೆ ನನ್ನ ಮಗಳು ಜೀವನ ಮೂರ ಬಟ್ಟೆ ಆಗೋಗುತ್ತೆ. ಮೊದ್ಲು ಇವಳನ್ನ ಈ ಮನೆಯಿಂದ ಆಚೆ ಹಾಕ ಆಚೆ ಹಾಕ್ಬೇಕು ಕಣೆ. ಇವಳ ನನ್ ಮಾತ್ ಕೇಳಿ ಅವ, ನನ್ ಬಗ್ಗೆ ತಪ್ಪು ತಿಳ್ಕೊಬೇಡಿ, ನಾನು ಸತ್ಯ ಹೇಳ್ತಾ ಇದ್ದೀನಿ. ಗೊಂಬೆ ಅಕ್ಕನ ಮಗು ಸಾವಿಕಾನ ಇವಳೇ ಅವ. ಏ ಮುಚ್ಚು ಬಾಯ್ನ, ಮುಂಚೆ ಸಿರಿ ಸಾವಿಗೂ ನಾನೇ ಕಾರಣ ಅಂತ ಹೇಳಿದ್ರು, ಈಗ ಗೊಂಬೆ ಮಗು ಸಾಯೋದಕ್ಕೂ ನಾನೇ ಕಾರಣ ಅಂತ ಹೇಳ್ತಿದ್ದೀರಾ? ನನ್ ಮಕ್ಳು ಕೊಲೆ ಕಡೆಗೆ ಅಂತ ತಿಳ್ಕೊಂಡಿದ್ಯಾ? ಇವ್ರಿಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಕಡೆ ನಾನು. ನಿನ್ನೇನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಏ ತಂಗಿ ಬಗ್ಗೆ ಇನ್ನೊಂದು ಮಾತಾಡಿದ್ರು ಚೆನ್ನಾಗಿರ. ಅವ ನನ್ ಮಾತು ಕೇಳಿ ಅವ, ಇವಳು ನಂಬಕ್ ಹೋಗ್ಬೇಡಿ. ನೀವ್ ಇವಳು ನಂಬಕ್ಕೆ ಹೋಗ್ಬೇಡಿ. ಇವಳು ಏನಾದ್ರು ನಂಬಿದ್ರೆ ನಿಮ್ ಕುಟುಂಬನ ಅಪಾಯಕ್ಕೆ ತಳ್ಕೊಂಡಂಗೆ. ನನ್ ಮಾತು ಕೇಳಿ ಅವ, ಇವಳು ನೀವ್ ಅನ್ಕೊಂಡಂಗಲ್ಲ, ಇವಳು ರಾಕ್ಷಸಿ, ಇವಳು ದೊಡ್ಡ ರಾಕ್ಷಸಿ. ಏಯ್ ಆ ಪಾರ್ವತಿ ಕಣ್ಬಿಡೋಷ್ಟ್ರಲ್ಲಿ ನೀನ್ ಈ ಮನೆಯಿಂದ ಆಚೆ ಹೋಗ್ಬೇಕು. ಹೋಗ್ಲಿಲ್ಲ ಅಂದ್ರೆ ನೀನೆಂತ ಅನ್ಯಾಯ ಮಾಡಿದ್ಯಾ ಅಂತ ಗೊಂಬೆಗ್ ನಾನೇ ಹೇಳ್ತೀನಿ ಕಣೆ. ಇದೇನೇ ಇದು, ಆಂಬ್ಯುಲೆನ್ಸ್ ಬಂದಿರೋ ಹಾಗಿದೆ. ಪಾರ್ವತಿಗೆ ಏನಾದ್ರು ಸೀರಿಯಸ್ ಆಯ್ತಾ? ಯಾಕೋ ತುಂಬಾ ಭಯ ಆಗ್ತಿದೆ ರೀ. ಚಂದು ಎಲ್ಲಿದ್ದಾನೆ ಅಂತ ಒಂದ್ ಫೋನ್ ಮಾಡ್ರಿ. ಅಯ್ಯೋ ಚಂದು ಫೋನ್ ತಗೋತಾ ಇಲ್ಲ ಕಣೆ. ಪಾರ್ವತಿ ಪಾರ್ವತಿ ಡಾಕ್ಟ್ರೆ ನೋಡಿ, ನನ್ ಸುಸಿಗೆ ಏನಾಯ್ತು ನೋಡಿ. ಇವ್ರ ಮಗ ಬರ್ಬೇಕು, ಇವ್ರ ಕಂಡೀಷನ್ ಔಟ್ ಆಫ್ ಕಂಟ್ರೋಲ್ ಆಗ್ತಿದೆ.